ಭಾರತೀಯ ಜನತಾ ಪಾರ್ಟಿಯ ನೂತನ ಅಧ್ಯಕ್ಷ ಆಗಿ ರಾಜ್ಯದ ಉಪಾಧ್ಯಕ್ಷ ಆಗಿರ್ತಕ್ಕಂಥ ವಿಜಯೇಂದ್ರ ಅವರನ್ನು ಘೋಷಣೆ ಮಾಡಿದ್ದಾರೆ ರಾಷ್ಟ್ರೀಯ ಅಧ್ಯಕ್ಷರು. ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಕಳೆದ ಎರಡು ಅವಧಿಯಲ್ಲಿ ಯುವ ಮೋರ್ಚಾದ ಕಾರ್ಯವನ್ನು ವಿಸ್ತಾರ ಮಾಡಿ ರಾಜ್ಯದ ಉಪಾಧ್ಯಕ್ಷ ಆಗಿ ನಮ್ಮ ಜೊತೆಯಲ್ಲಿ ಇಡೀ ರಾಜ್ಯ ಪ್ರವಾಸ ಮಾಡಿ ಒಬ್ಬ ಅತ್ಯುತ್ತಮ ಸಂಘಟಕರಾಗಿರ್ತಕ್ಕಂಥ ವಿಜಯೇಂದ್ರ ಸಾಮಾನ್ಯ ಕಾರ್ಯಕರ್ತರಾಗಿಯೂ ಬಂದವರು. ಇವತ್ತು ಅವರನ್ನು ಅಧ್ಯಕ್ಷರನ್ನಾಗಿಸಿ ಒಂದು ಹೊಸ ಹುರುಪು ಮತ್ತು ಉತ್ಸಾಹ ಇವತ್ತು ಕಾರ್ಯಕರ್ತರು ತುಂಬ ಅವರ ಜೊತೆಯಾಗಿ ಕೆಲಸ ಮಾಡಿ ಪಾರ್ಟಿಯ ಸಂಘಟನೆಯನ್ನು ಮಾಡ್ತಿದ್ದಾರೆ. ಸಹಜವಾಗಿ ಕಾಂಗ್ರೆಸ್ನ ಆಡಳಿತದ ವೈಫಲ್ಯಗಳು ಇವತ್ತು ಎದ್ದು ಕಾಣ್ತಾ ಇದ್ದಾವೆ. ಕಳೆದ 6 ತಿಂಗಳ ಅವಧಿಯಲ್ಲಿ ಆಡಳಿತದಲ್ಲಿ ಸಂಪೂರ್ಣವಾಗಿರತಕ್ಕಂಥ ವೈಫಲ್ಯ, ಅಭಿವೃದ್ಧಿ ಕಾರ್ಯಗಳು ಕುಂಠಿತ ಆಗಿದೆ, ಭ್ರಷ್ಟಾಚಾರ ದಾಂಡವಾಡದಲ್ಲಿ, ಬರ ನಿರ್ವಹಣೆಯಲ್ಲಿ ಕಾಂಗ್ರೆಸ್ ಸರ್ಕಾರ ವಿಫಲವಾಗಿದೆ, ಇದೆಲ್ಲದರ ವಿರುದ್ಧವಾಗಿರ್ತಕ್ಕಂಥ ಹೋರಾಟಗಳನ್ನು ಕೈಗೆತ್ತಿಕೊಂಡು ಪಾರ್ಟಿಯನ್ನು ಮತಗಟ್ಟೆಯಿಂದ ಮತ್ತೆ ಸಂಘಟನೆ ಮಾಡತಕ್ಕಂಥ ಎಲ್ಲ ಶಕ್ತಿಯು ವಿಜಯೇಂದ್ರ ಅವರಿಗಿದೆ. ಜೊತೆಯಾಗಿ ನಾವು ಈ ಪಾರ್ಟಿಯನ್ನು ಕಟ್ಟಿ ಮತ್ತೆ ವಿಜಯೇಂದ್ರ ಅವರ ನೇತೃತ್ವದಲ್ಲಿ ಪಾರ್ಟಿ ಅಧಿಕಾರಕ್ಕೆ ಹೋಗ್ತಕ್ಕಂಥ ಎಲ್ಲ ಪ್ರಯತ್ನಗಳಾಗ್ತವೆ ಅನ್ನತಕ್ಕಂಥ ವಿಶ್ವಾಸ ಇದೆ. ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ನೋಡಿ, ಸುಮಾರು 4.5 ವರ್ಷಗಳ ಕಾಲ ಅತ್ಯಂತ ಅಧ್ಯಕ್ಷನಾಗಿ ಕೇರಳದಲ್ಲಿ ಕೂಡ ಅವಕಾಶಗಳನ್ನು ಹಿರಿಯರು ಕೊಟ್ಟಿದ್ದಾರೆ. ನಾನು ಬಂದಾಗ ನಾನೊಬ್ಬ ದಕ್ಷಿಣ ಕನ್ನಡ ಜಿಲ್ಲೆ ಪ್ರವಾಸ ಮಾಡಿ ಅನುಭವ ಇಲ್ಲ ಅನ್ನಂಥ ಮಾತುಗಳು. ಆದರೆ ಇಡೀ ರಾಜ್ಯವನ್ನು 18 ಬಾರಿ ಸುತ್ತಿದ್ದೇನೆ. ಮತಗಟ್ಟೆಯ ಪೇಜ್ ಪ್ರಮುಖರವರೆಗೆ ಸಂಘಟನೆ ಮಾಡ್ತಕ್ಕಂಥ ಕಾರ್ಯ ಆಗಿದೆ. ಸಂಘಟನೆಯ ಕಾರ್ಯ ಬಹಳ ಯಶಸ್ವಿಯಾಗಿದೆ. ಪಂಚಾಯತ್ ಚುನಾವಣೆಯಲ್ಲಿ ಅತಿ ಹೆಚ್ಚು ಸ್ಥಾನಗಳನ್ನು ಗೆದ್ದಿದ್ದೇವೆ. ಉಪಚುನಾವಣೆಗಳಲ್ಲಿ ಅತಿ ಹೆಚ್ಚು ಸ್ಥಾನಗಳನ್ನು ಬಿಜೆಪಿ ಗೆದ್ದಿತ್ತು. ಒಂದು ಲೋಕಸಭಾ ಉಪಚುನಾವಣೆಯಲ್ಲಿ ಗೆದ್ದಿತ್ತು, ರಾಜ್ಯಸಭೆಯಲ್ಲಿ ಗೆದ್ದಿತ್ತು, ವಿಧಾನ ಪರಿಷತ್ನಲ್ಲೂ ಆಗಿತ್ತು. ಆದರೆ ಮೊನ್ನೆ ವಿಧಾನ ಪರಿಷತ್ ವಿಧಾನಸಭೆಯ ಚುನಾವಣೆಯಲ್ಲಿ ಸೋಲು ಆಗಿದೆ. ಆದರೆ ಇಡೀ ರಾಜ್ಯದಲ್ಲಿ ಪ್ರವಾಸ ಮಾಡಿದ್ದೇನೆ ಅನ್ನುವಂಥ ಮತ್ತು ಸಂಘಟನೆಯನ್ನು ಶಕ್ತಿ ಮೀರಿ ಕಟ್ಟುವಂಥ ಪ್ರಯತ್ನವನ್ನು ಮಾಡಿದ್ದೇನೆ. ಇದೆಲ್ಲವೂ ಯಾವುದರಿಂದ ಸಾಧ್ಯ ಆಗಿದೆ ಅಂದರೆ ಎಲ್ಲ ಹಿರಿಯರ ಮಾರ್ಗದರ್ಶನದಲ್ಲಿ ಸನ್ಮಾನ್ಯ ಯಡಿಯೂರಪ್ಪ ಇರ್ಬೋದು, ಈಶ್ವರಪ್ಪನವರಿರ್ಬೋದು, ಸದಾನಂದಗೌಡರು ಇರ್ಬೋದು, ಪ್ರಹ್ಲಾದ್ ಜೋಶಿ ಇರ್ಬೋದು, ಮತ್ತು ಎಲ್ಲ ಹಿರಿಯರ ಮಾರ್ಗದರ್ಶನದಿಂದ ಅವರೆಲ್ಲರ ಪೂರ್ಣ ಸಹಕಾರದಿಂದ ಪಾರ್ಟಿಯನ್ನು ಯಶಸ್ವಿಯಾಗಿ ಕಟ್ಟುವುದಕ್ಕೆ ಆಗಿದೆ ಅನ್ನತಕ್ಕಂಥ ವಿಶ್ವಾಸ. ನೋಡಿ, ಅವರು ಮಾಡಿರ್ತಕ್ಕಂಥ ಘೋಷಣೆಯನ್ನು ಮಾಡಿ ನಾನು ಅವರಲ್ಲಿ ಮಾತುಕತೆ ಮಾಡಿದ್ದೆ. ಅವರು ಯಾವ ಕಾರಣಕ್ಕೆ ಮಾಡಿದ್ದಾರೆ ಹೇಳಿದ್ದಾರೆ, ನಾನೆಲ್ಲ ಅನುಭವವನ್ನು ಮಾಡಿದ್ದೀನಿ ಅಂತ ಹಿಂದೆ ಹೇಳ್ತಾ ಇದ್ದೆ. ನಾನು ಆಗಿದೆ, ನನ್ನದು ಎಲ್ಲ ಮುಖ್ಯಮಂತ್ರಿ ಆಗಿದ್ದಾರೆ, ಪಾರ್ಟಿ ಅಧ್ಯಕ್ಷ ಆಗಿದ್ದಾರೆ, 3 ಸಾರಿ ಕೇಂದ್ರ ಸಚಿವ ಆಗಿದ್ದಾರೆ, ಕೆಲಸವನ್ನು ಮಾಡಿದ ತೃಪ್ತಿ ಇದೆ ಅಂತ ಹೇಳಿದ್ದಾರೆ. ಅದು ಮಾತುಕತೆ ಲೋಕಸಭೆ ಎಲೆಕ್ಷನ್ ವಿಜೇಂದ್ರ ಆಯ್ಕೆ ಯಾವ್ದಕ್ಕೆ? ನೋಡಿ, ವಿಜಯೇಂದ್ರ ಅವರಿಗೆ ಒಂದು ಸಂಘಟನೆ ಮಾಡ್ತಕ್ಕಂಥ ಶಕ್ತಿ ಇದೆ ಮತ್ತು ಯುವಕರಿದ್ದಾರೆ ಮತ್ತು ಯುವಕರಲ್ಲಿ ಬಹಳ ಒಳ್ಳೆಯ ಅಭಿಪ್ರಾಯ ವಿಜೇಂದ್ರ ಮೇಲೆ ಇದೆ. ಹಾಗಾಗಿ ಒಂದು ಹೊಸ ಉತ್ಸಾಹದಿಂದ ನಮ್ಮ ಕಾರ್ಯಕರ್ತರು ಮತ್ತು ಇವತ್ತು ಕಾಂಗ್ರೆಸ್ನ ವೈಫಲ್ಯವು ಎದ್ದು ಕಾಣಿಸ್ತದೆ. ಮೋದಿ ಅಲೆ ಇದೆ ಕರ್ನಾಟಕ, ಈ ಎಲ್ಲದರ ಲಾಭವನ್ನು ವಿಜೇಂದ್ರ ನೋಡಿ. ಪಾರ್ಟಿ ಏನು ಹೇಳುತ್ತೆ ಅಷ್ಟು ಮಾಡೋದು ಮಾತ್ರ ನಾನು ಇಷ್ಟರವರೆಗೆ ಯಾವುದೇ ಆಕಾಂಕ್ಷೆಯಾಗಿ ಎಲ್ಲೂ ಬಂದಿಲ್ಲ. ನಮ್ಮ ಪ್ರಥಮ ಬಾರಿ ಲೋಕಸಭೆ ನಿಂತಾಗಲೂ ಆಕಾಂಕ್ಷೆ ಅಲ್ಲ, ರಾಜ್ಯದ ಅಧ್ಯಕ್ಷನಾದಾಗಲೂ ಆಕಾಂಕ್ಷೆ ಅಲ್ಲ. ಪಾರ್ಟಿ ಏನು ಹೇಳುತ್ತೆ, ಪಾರ್ಟಿ ಕೊಟ್ಟಿರುವಂಥ ಜವಾಬ್ದಾರಿಯನ್ನು ತುಂಬ ಕಟ್ಟಾಡುವಾಗೆ ನಿರ್ವಹಣೆ ನೋಡಿ. ಈಗ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ 28ಕ್ಕೆ 28 ಸ್ಥಾನಗಳನ್ನು ಗೆಲ್ಲಿಸುವುದು ನಮ್ಮ ಡ್ಯೂಟಿ. ವಿಜಯೇಂದ್ರ ಅವರ ಜೊತೆ ಸೇರಿ ಇದಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಕೆಲಸವನ್ನು ಮಾಡ್ತೀವಿ.